ವಾಲ್ಯೂಮ್ ಸ್ಟಡಿ 2 ಚಾಪ್ಟರ್ 4 ಪೇಜ್ ನಂಬರ್ 44. ನಮ್ಮ ಕರ್ತನು ಧರ್ಮಶಾಸ್ತ್ರದ ಪೂರ್ಣ ಅರ್ಥ ಸೂಚನೆಯನ್ನು ಮಾಡುವಂತೆ ನೀವು ನಿಮ್ಮ ದೇವರಾದ ಯಹೋವನನ್ನು ನಿಮ್ಮ ಪೂರ್ಣ ಹೃದಯದಿಂದಲೂ ಪೂರ್ಣ ಬುದ್ಧಿಯಿಂದಲೂ ನಿನ್ನ ಪೂರ್ಣ ಶಕ್ತಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಗೆ ಸರಿಸಮಾನವಾಗಿ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬ ಆಜ್ಞೆಯನ್ನು ಪ್ರಕಟಿಸಿದ್ದನಲ್ಲದೆ ಆತನು ತಾನು ದೇವರ ಯೋಜನೆಗಳಿಗೆ ಮತ್ತು ಆತನ ಚಿತ್ತಕ್ಕೆ ಸಂಪೂರ್ಣವಾಗಿ ಶರಣಾಗುವುದರ ಮೂಲಕ ಇವುಗಳನ್ನು ವಿಷದಗೊಳಿಸಿದನು ಮತ್ತು ಆತನ ಸ್ವಂತ ಆಕಾಂಕ್ಷೆಗಳನ್ನು ಸ್ವಯಂ ಬಯಕೆಗಳನ್ನು ಕಡೆಗಾಣಿಸಿ ಹೃತ್ಪೂರ್ವಕವಾಗಿ ದೇವರ ಚಿತ್ತವನ್ನು ತನ್ನ ಪೂರ್ಣ ಹೃದಯದಿಂದಲೂ ಪೂರ್ಣ ಬುದ್ಧಿಯಿಂದಲೂ ಪೂರ್ಣ ಪ್ರಾಣದಿಂದಲೂ ಪೂರ್ಣ ಶಕ್ತಿಯಿಂದಲೂ ಹಾಗೂ ತನ್ನ ನೆರೆಯವನನ್ನು ತನ್ನಂತೆಯೇ ಪ್ರೀತಿಸಿ ತನ್ನ ಮರಣದ ಪರ್ಯಂತರ ಕರಾರುವಕ್ಕವಾಗಿ ಪಾಲಿಸಿದನು. ಈ ರೀತಿಯಾಗಿ ಆತನು ಯಾವುದೇ ಮಾನವ ಕುಟುಂಬಗಳು ಮಾಡಲಾರದ ಅದರ ಎಲ್ಲ ಷರತ್ತುಗಳನ್ನು ಕೈಗೊಂಡು ಧರ್ಮಶಾಸ್ತ್ರಕ್ಕೆ ವಿಧಿಯನಾಗಿ ಸಿನಾಯಿ ಬೆಟ್ಟದಲ್ಲಿ ಇಸ್ರಾಯೇಲರೊಡನೆ ದೇವರು ಮಾಡಿಕೊಂಡ ನ್ಯಾಯದ ಒಡಂಬಡಿಕೆಯ ಸಕಲ ಆಶೀರ್ವಾದಗಳ ಬಾಧ್ಯಸ್ಥನಾದನು. ಈ ರೀತಿಯಲ್ಲಿಯೂ ಸಹ ಆತನು ತಾನು ಅಬ್ರಹಾಮನ ಸಂತತಿಯವನಾಗಿದ್ದು ಅದರ ಸಮಸ್ತ ಆಶೀರ್ವಾದಗಳು ಆತನಿಗೆ ಅನ್ವಯವಾಗುತ್ತವೆ ಎಂಬುದನ್ನು ಸಾಬೀತುಪಡಿಸಿದನು. ಹೀಗೆ ನಮ್ಮ ಕರ್ತನು ರಾಜದಂಡವನ್ನು ಭೂಲೋಕದ ರಾಜ್ಯದ ಹಕ್ಕು ಮತ್ತು ಅಧಿಕಾರ ಭದ್ರಪಡಿಸಿದನು. ಈ ವಿಚಾರವಾಗಿ ಅನೇಕ ಶತಮಾನಗಳ ಹಿಂದೆಯೇ ಹೇಳಲ್ಪಟ್ಟಿದ್ದು ಅದು ಯೂದ ಕುಲದ ದಾವಿದನ ಸಂತಾನದ ಅರ್ಹ ವ್ಯಕ್ತಿಗೆ ನೀಡಲ್ಪಡುವುದು ಎಂಬ ವಾಗ್ದಾನ ಮಾಡಲ್ಪಟ್ಟಿತ್ತು. ಅನೇಕ ಶತಮಾನಗಳಿಂದ ಇಸ್ರೇಲರು ನಿರೀಕ್ಷೆ ಇಟ್ಟುಕೊಂಡು ಯಾವುದಕ್ಕಾಗಿ ತೀರ್ವ ಹಂಬಲದಿಂದ ಪ್ರಯಾಸ ಪಡುತ್ತಿದ್ದರೋ ಕೊನೆಗೂ ಅದು ಆ ಯೂದ ಕುಲದ ಸಿಂಹನೆನಿಸಿಕೊಂಡ ಬಲಶಾಲಿಯಿಂದ ಗೆದ್ದುಕೊಳ್ಳಲ್ಪಟ್ಟಿದ್ದು ಮಹಾಶಾಂತಿದಾಯಕನಾದ ಸಿಲೋವಿನಲ್ಲಿಸಿಕೊಳ್ಳುವವನು ಬಂದಿದ್ದಾನೆ. ಆತನು ಮಾನವರನ್ನು ನ್ಯಾಯವಾಗಿ ಬರಬೇಕಿದ್ದ ಪಾಪದ ದಂಡನೆಯಿಂದ ವಿಮೋಚಿಸಲು ಶಿಲುಬೆಯಲ್ಲಿ ಸುರಿದ ತನ್ನ ಸ್ವರಕ್ತದಿಂದ ಮಾನವರನ್ನು ದೇವರೊಂದಿಗೆ ಸಮಾಧಾನ ಪಡಿಸಿದ್ದಾನೆ. ಮಾತ್ರವಲ್ಲದೆ ಆತನು ತನ್ನ ಮಹಾ ಅಧಿಕಾರದೊಡನೆ ಬರುವಾಗ ರಾಜಾದಿರಾಜನಾಗಿ ಕರ್ತರ ಕರ್ತನಾಗಿ ಎಲ್ಲ ತಪ್ಪುಗಳನ್ನು ಕೇಡುಗಳನ್ನು ಮತ್ತು ಪಾಪವನ್ನು ತೊಡೆದು ಹಾಕುತ್ತಾನೆ ಮತ್ತು ಪವಿತ್ರತೆ ಎಂಬ ನಿಶ್ಚಿತವಾದ ನೆಲೆಯ ಮೇಲೆ ಸ್ಥಿರಪಡಿಸುತ್ತಾನೆ. ಆತನು ಸಮಾಧಾನದ ಪ್ರಭುವಾಗಿದ್ದಾನೆ. ಯಾವಾಗ ಒಡಂಬಡಿಕೆಯ ಅಧೀನದಲ್ಲಿರುವ ಹಕ್ಕು ರಾಜದಂಡವು ನಮ್ಮ ಕರ್ತನಿಗೆ ದಾಟಿಸಲ್ಪಟ್ಟಿತೋ ಆಗ ಧರ್ಮಶಾಸ್ತ್ರದ ಒಡಂಬಡಿಕೆಯು ಮುಕ್ತಾಯಗೊಳ್ಳುತ್ತದೆ. ಶಿಲೋವನು ಈಗಾಗಲೇ ರಾಜದಂಡವನ್ನು ಗೆದ್ದುಕೊಂಡ ಮೇಲೆ ದೇವರು ಯಾವುದೇ ಪರಿಸ್ಥಿತಿಯಲ್ಲಿ ಇತರರಿಗೆ ಬಹುಮಾನವನ್ನು ನೀಡುವುದಾಗಿ ಹೇಳಲು ಸಾಧ್ಯ. ಆದುದರಿಂದ ಅಪೊಸ್ತಲನು ಆತನು ನಮ್ಮ ಅಪರಾಧಗಳನ್ನೆಲ್ಲ ಕ್ಷಮಿಸಿ ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಂತಹ ಅಜ್ಞಾರೂಪವಾಗಿದ್ದ ಪತ್ರವನ್ನು ಕೆಡಿಸಿ ಅದನ್ನು ಶಿಲುಬೆಗೆ ಜಡಿದು ಇಲ್ಲದಂತಹ ಮಾಡಿದನು. ಕೊಲಸ್ಸೆ 2:14 ವಚನ ಎಂದು ಪ್ರಕಟಿಸಿದ್ದಾನೆ. ಈ ರೀತಿಯಾಗಿ ಸಮಾಧಾನದ ಪ್ರಭುವು ಆತನ ಪ್ರಜೆಗಳಿಗಾಗಿ ಪಾಪ ಕ್ಷಮಾಪಣೆ ಪುನಃವಶ ಇವೆರಡನ್ನು ಭದ್ರಪಡಿಸಿದ್ದಾನೆ ಮತ್ತು ನೀತಿವಂತಿಕೆಯ ಆಧಾರದಲ್ಲಿ ಸದಾಕಾಲ ಇರುವ ರಾಜ್ಯವೊಂದನ್ನು ಸ್ಥಾಪಿಸಿದ್ದಾನೆ. ಇದನ್ನು ಬೇರೆ ಯಾವ ರೀತಿಯಿಂದಲೂ ತರಲು ಸಾಧ್ಯವಿಲ್ಲ. ಈ ರೀತಿಯಲ್ಲಿ ಶಿಲೋವನ್ನು ಬರುವವರೆಗೆ ರಾಜದಂಡವು ಯಹೂದದ ಕೈಯಿಂದ ತಪ್ಪುವುದಿಲ್ಲ. ಮುದ್ರೆಕೋಲು ಆತನ ಅಥವಾ ಬಲಶಾಲಿಯ ಉನ್ನತ ಮಟ್ಟದ ಆತ್ಮಿಕ ವ್ಯಕ್ತಿಯ ಮಹಿಮೆಯುಳ್ಳ ಕರ್ತನಿಗೆ ಪಾದಗಳ ಬಳಿಯಿಂದ ಕದಲುವುದಿಲ್ಲ. ಆದಿಕಾಂಡ 49:10 ವಚನ ಎಂಬ ಭವಿಷ್ಯವಾಣಿಯು ನೆರವೇರುತ್ತದೆ. ಅದು ಯಹೂದದಿಂದ ಕದಲುವುದು ಆತನು ರಾಜಾದಿರಾಜನಾಗಿ ಕರ್ತರ ಕರ್ತನಾಗಿ ಈ ಅಧಿಕಾರ ದಂಡವನ್ನು ಹಿಡಿದುಕೊಳ್ಳುತ್ತಾನೆ. ಬಾಬೇಲಿನಲ್ಲಿ 70 ವರ್ಷಗಳ ದಾಸತ್ವವನ್ನು ಕಳೆದ ನಂತರ ಕೆಲವರು ಹಿಂದಿರುಗಿ ಬಂದು ಆ ದೇವಾಲಯವನ್ನು ಪೌಳಿಗೋಡೆಯನ್ನು ಪುನಃ ನಿರ್ಮಾಣ ಮಾಡಿದ ನಂತರವೂ ದೇವರ ವಾಗ್ದಾನದ ಬಗ್ಗೆ ಗೌರವವುಳ್ಳವರಾಗಿದ್ದು ಯಾರೂ ಇಸ್ರೇಲರ ಜನರನ್ನು ಸಂತೈಸುವವನಿಗಾಗಿ ಕಾಯುತ್ತಿದ್ದರು ಅವರುಗಳು ದೇವರು ವಾಗ್ದಾನ ಮಾಡಿದ ಧರ್ಮಶಾಸ್ತ್ರವನ್ನು ನೀಡುವ ಆತನು ಮಹಾ ಶಿಲೋವನು ಅಥವಾ ಶಾಂತಿದಾಯಕನು ಆ ಯೂದಾಕುಲದಿಂದಲೇ ಬರುತ್ತಾನೆಂಬುದನ್ನು ನೆನಪಿನಲ್ಲಿಟ್ಟುಕೊಂಡಿದ್ದರು. ಆದರೆ ಅಯ್ಯೋ, ಶಾಂತಿಪೂರ್ಣನು ತನ್ನ ಸ್ವರಕ್ತವನ್ನು ಶಿಲುಬೆಯಲ್ಲಿ ಸುರಿಸುವುದರ ಮೂಲಕ ಜನರ ಪಾಪ ಪರಿಹಾರ ಮಾಡಿದ ಆತನು ಪುನಃ ಸಂಧಾನ